ತೇಡಿ 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 ಇದು ಸ್ವಲ್ಪ ಸಣ್ಣ ಇದೆ ತೇಡಿ ಇದು ಬಂಗಡ ಸ್ವಲ್ಪ ದಪ್ಪ ಬರ್ತಾ ಇದೆ ಕೈ ಸೇವ್ ಬಹಳ ಫ್ರೆಶ್ ಇರುತ್ತೆ ಮಾತ್ರ ಫಿಶ್ ಹಾಂ ಇಲ್ಲಿ ಆಕ್ಷನ್ ನಡೀತಾ ಇದೆ ಎಲ್ಲ ಫುಲ್ ಬಂಗಡ ಅಂದ್ರೆ ಇಲ್ಲಿ ಬುಟ್ಟಿ ಬುಟ್ಟಿಗಳಲ್ಲಿ ಏನು ಮಾಡ್ತಾರೆ ಆಕ್ಷನ್ ಮಾಡ್ತಾರೆ ಇಲ್ಲಿ ಜಸ್ಟ್ ಕೆಜಿ ತರ ಅಲ್ಲ ಈ ಬುಟ್ಟಿ ತುಂಬಿ ಬುಟ್ಟಿ ಆಕ್ಷನ್ ಇಲ್ಲಿ ನೋಡಿ ಈ ತರ ಇದೆ ಬಂಗಡ ಫಿಶ್ ಫುಲ್ 10 किलो का बुट्टी है 250 रुपये से देता है। अभी रेट नहीं है ना, रेट नहीं होने से ऐसा करता है, नहीं तो 500-600 रुपये का जाता है, जाने का बुट्टी एक टाइम में आएगा तो 1000 से भी जाता है। अभी क्या करने का, मजबूरी से देना पड़ता है। पेट्रोल तो इतना महंगा है, आ भी सकता नहीं जा भी नहीं सकता है। थैंक यू। सब बांगड़ा है, ये भी बांगड़ा है, पेरी 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 फिश नोड़ बांगड़ा तर नहीं है। ना विद्युत के तक पुचि नानी अरबी समुद्र तीरदी गोवा इले फिशर मन कॉलोन फिशिंग हेगर मत अदान यहाँ बैफर्गेशन मत अदान मार्केट के तक यहाँ एक्शन तोर्ती ಬನ್ನಿ ಮತ್ತೆ ಅಲ್ಲಿ ದೂರದಲ್ಲಿ ಒಂದು ಫಿಶಿಂಗ್ ಬೋಟ್ ಬರ್ತಾ ಇದೆ ಆ ಫಿಶಿಂಗ್ ಬೋಟ್ ಇಂದ ಅದೇ ತರ ಫಿಶ್ ಬಲೆಯಿಂದ ಹೇಗೆ ತೆಗಿತಾರೆ ಬಿಡಿಸ್ಕೊಂತಾರೆ ಅಂತಾನು ತೋರಿಸ್ತೀನಿ ಬನ್ನಿ ಅವ್ರ ಹತ್ರ ಬಂದ ತಕ್ಷಣ ನಾವು ಹೋಗೋಣ ಇದೆ ನೋಡಿ ಒಂದು ಅರೇಬಿಯಸ್ ಇದೊಂದು ಫಿಶರ್ಮನ್ ಕಾಲೋನಿದು ಒಂದು ಬೀಚ್ ಇದು ಬನ್ನಿ ಹೋಗುವ ನೋಡೋಣ ಅದೇನೇನು ಮಾಡ್ತಾರೆ ಅಂತ ಜಸ್ಟ್ ಇದು ಫಿಶರ್ಮ್ಯಾನ್ಸ್ದು ಕಾಲೋನಿ ಥರ ಇದೆ ನೋಡಿ ಇದೆಲ್ಲ ಮೀನು ತುಂಬೋದಕ್ಕೆ ಏನೋ ಬುಟ್ಟಿಗಳಿದ್ದಾವೆ ಇವು ಮೀನು ಬುಟ್ಟಿಗಳ ಥರ ಯಾವ್ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಇದ್ದಾವೆ ಎಲ್ಲ ಬುಟ್ಟಿಗಳು ಮತ್ತು ಈ ಬಾಕ್ಸಸ್ಸು ಥರ್ಮಕೂಲ್ ಬಾಕ್ಸಸ್ಸೂ ಇದ್ದಾವೆ ಇಲ್ಲಿಂದನೇ ಫಿಶಿಂಗ್ ಮಾಡಿಬಿಟ್ಟು ಡೆಲಿವರಿ ಮಾಡ್ತಾರೆ ಆಚೆ ಎಲ್ಲ ಈಗ ಇಲ್ಲಿ ಒಂದು ಫಿಶಿಂಗ್ ಬೋಟಿಂದ ಮೀನುಗಳನ್ನೆಲ್ಲ ಆಚೆ ತೆಗಿತಾ ಇದ್ದಾರೆ ಜಸ್ಟ್ ಈ ಥರ ಕೆಳಗಡೆ ಒಂದು ಮಳ್ಳಾಗಬಾರ್ದು ಅಂತ ಒಂದು ಶೀಟ್ ಹಾಸ್ಬಿಟ್ಟು ಅಲ್ಲಿಂದ ಹೇಳ್ತಾರೆ ಜಸ್ಟ್ ಈಗಿನ್ನು ಬಂದು ನಿಂತಿದೆ ಈ ಫಿಶಿಂಗ್ ಬೋಟ್ ಇಲ್ಲಿ ನೋಡಿ ಸಮುದ್ರದಿಂದ ಬಂದಿದೆ ಈಗಿನ್ನು ನೀರು ತೊಟ್ಟಿರ್ತಾನೆ ಇದ್ದಾವೆ ಕೆಳಗಡೆ ಅವರ್ ಲೇಡಿ ಆಫ್ ವೆಲಂಕಾನಿ ಇದೆ ಫಿಶ್ ಬಲೆ ಹೇಳ್ತಾ ಇದ್ದಾರೆ ನೋಡೋಣ ಏನೇನು ಬರುತ್ತೆ ಅದರಲ್ಲಿ ಅಂತ ಈ ರಿಂಗ್ಸ್ ಇದ್ದಾವೆ ಓಹೋ ಏನ್ರಿ ಕಿಲೋಮೀಟರ್ ಗಟ್ಟೆ ಐತೆ ಇದು ಬಲೆ ಮೀನು ಇದಾವ ಇಲ್ವ ಇದ್ರಲ್ಲಿ ಗೊತ್ತಿಲ್ಲ ಇಷ್ಟೊಂದು ಭಾರ ಇರುತ್ತಾ ನೋಡಿ ಈ ಥರ ಮೀನುಗಳು ಈ ಥರ ಚಿಕ್ಕ 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 ಮೀನುಗಳಿದೆ ನೋಡಿ ಬೂತಾಯಿ ಬೂತಾಯಿ ಮೀನು ಚಿಕ್ಕಿದ್ದಾವೆ ಹಾಂ ಆ ಥರ ಅಲ್ಲೆಲ್ಲ ಹಂಗೆ ಡಿಪಾಸಿಟ್ ಆಗ್ತೈತೆ ಅದನ್ನ ಹಂಗೆ ಮಡಿಸ್ತಾ ಇರ್ತಾರೆ ಇಲ್ಲಿ ಈ ಥರ ಹಿಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇರ್ತಾರೆ ನೋಡಿ ಚಿಕ್ಕ ಚಿಕ್ಕ ಮೀನುಗಳು ಇನ್ನು ಇಲ್ಲಿ ಒಳಗೆ ಇನ್ನೂ ಜಾಸ್ತಿ ಮೀನುಗಳಿದ್ದಾವೆ ಹಂಗೆ ತೆಗಿತಾ ಇದ್ದಾರೆ ನೋಡಿ ಇದು ಸ್ಪಿಡ್ ಸಿಕ್ಕಿದೆ ಇದು ಜೀವಂತನೇ ಇದೆ ನೋಡಿ ಅದು ಮೋಟಿವ್ ಮೂಮೆಂಟ್ ಕೊಡ್ತಾ ಇದೆ
ಈ ಥರ ಮೂಮೆಂಟ್ ಕೊಡೋದು. ಬಟ್ ಸ್ವಲ್ಪ ವಾಟ್ರ್ ಒಳಗಡೆ ಹೋದಾಗ ಇವೆಲ್ಲ ಓಪನ್ ಆಗಿಬಿಟ್ಟು ಹೋಗ್ತದೆ. ಅದೇನಾಗಿದೆ ಅಂದರೆ ಇಲ್ಲಿ ಬಲೆ ಎಳೆದು ಹಾಕಿದ್ದಾರೆ, ಆ ಬಲೆಯಲ್ಲಿ ಈ ಥರ ಕೆಲವೆಲ್ಲ ಸಿಕ್ಕಿದ್ದಾವೆ. ಇದೊಂಥರ ಫಿಶು ಮತ್ತು ಕ್ರ್ಯಾಪ್ಸು ಎಲ್ಲ ಸಿಕ್ಕಿದೆ. ಇದು ವಾಸ್ಕೋ ಫಿಶ್ ಮಾರ್ಕೆಟು, ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ ಯಾವ ಥರ ಫಿಶ್ ಬಂದಿದ್ದಾವೆ ಅಂತ. ಇನ್ನೂ ಸ್ವಲ್ಪ ಕ್ರೌಡು ಸ್ಟಾರ್ಟ್ ಆಗಬೇಕು ಫಿಶ್ದು. ಇನ್ನೂ ಈಗಿನ್ನು ಬಂದಿದೆ ಅಂತ ಕಾಣ್ತಿದೆ ಎಲ್ಲ. ಅಲ್ಲಿ ಬುಟ್ಟಿಲಿ ಫಿಶ್ ಮಾರ್ತಾ ಇದ್ದಾರೆ, ನೋಡೋಣ. ಇಲ್ಲಿ ನೋಡಿ, ಇದು ಬಂಗಡ. ಅಲ್ಲಿ ಬುಟ್ಟಿ ತೋರಿಸಿದ್ನಲ್ಲ ಮನೆ ಹತ್ರ, ನೋಡ್ರಿ ಈ ಥರ ಅವನ್ನ ಮಾರ್ತಾರೆ ಬಂದು. ಇಲ್ಲಿ ಆಕ್ಷನ್ ನಡೀತಾ ಇದೆ, ಎಲ್ಲ ಫುಲ್ ಬ್ಯಾಂಗ್ ಅಂದರೆ ಇಲ್ಲಿ ಬುಟ್ಟಿ ಬುಟ್ಟಿಗಳೆಲ್ಲ ಏನು ಮಾಡ್ತಾರೆ, ಆ್ಯಕ್ಷನ್ ಮಾಡ್ತಾರೆ. ಇಲ್ಲಿ ಜಸ್ಟ್ ಕೆ ಜಿ ಥರ ಅಲ್ಲ, ಈ ಬುಟ್ಟಿ ತುಂಬಿ ಬುಟ್ಟಿ ಆ್ಯಕ್ಷನ್. ಇಲ್ಲಿ ನೋಡಿ ಈ ಥರ ಇದೆ ಬಂಗಡಾ ಫಿಶ್ ಫುಲ್. ಇಲ್ಲೆಲ್ಲ ಫಿಶ್ ಕಟ್ ಆಗ್ತಾ ಇದೆ. ಸರ್, ಇದ್ಯಾವುದು ದೊಡ್ಡ ಮೀನು ಫಿಶ್? ಬೆಟ್ ಫಿಶ್. ಓಕೆ ನೋಡ್ರಿ, ಎಷ್ಟು ದೊಡ್ಡ ಫಿಶ್ ಇತ್ತು, ಫುಲ್ ಎಲ್ಲ ಕಟ್ಟಿಂಗ್ ಮುಗಿಸಿದ್ದಾರೆ. ವಾವ್, ಬಾಲನ ಎಷ್ಟು ದೊಡ್ಡದೈತೆ, ಫ್ಲೆಶ್ ನೋಡಿ ಹೇಗಿದೆ. ಇದು ಫುಲ್ ಬೋನ್ ಮ್ಯಾರೋ ಫಿಶ್. ಇದೊಂದು ಫಿಶ್. ಸರ್, ಇದ್ಯಾವುದು ಫಿಶ್? ಮಧುರಾ ಗೊಬ್ಬರ ಗೊಬ್ಬರ ಫಿಶ್ ಅಂತೆ. ಸರ್, ಕೆತ್ತ ಕಿಲೋ ಏ ಸರ್? 14. ಓಕೆ, ಒಂದು 20-25 ಕೆ ಜಿ ಇದೆ ಫಿಶು. ಮತ್ತು ಈ ಥರ ಎಲ್ಲ ಸ್ಲೈಸ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಈ ಥರ. ಮತ್ತು ಆ ಕಡೆ ಫಿಶರ್ ವುಮೆನ್ಗಳು ಮಾರ್ತಾ ಇದ್ದಾರೆ. ಭಾಳ ದೊಡ್ಡ ಮಾರ್ಕೆಟು ಅಂದರೆ ಇನ್ನೂ ರೀಟೇಲ್ ಎಲ್ಲ ಓಪನ್ ಅಪ್ ಆಗಬೇಕು. ಫಿಶ್ ಮಾರ್ಕೆಟ್ ನೋಡ್ಕೊಂಡ್ವಿ. ಫಿಶ್ ಮಾರ್ಕೆಟು ಅಂದರೆ ಬೆಕ್ಕಿರಲೇಬೇಕು, ಬೆಕ್ಕಿಲ್ಲದ್ರೆ ಫಿಶ್ ಮಾರ್ಕೆಟ್ ಇಲ್ಲವೇ ಇಲ್ಲ. ಇಲ್ಲಿ ಆ್ಯಕ್ಷನ್ ಅದೇ ಫಿಶ್ ಮಾರ್ಕೆಟಲ್ಲಿ. ಅದೇ ಏನು ಹೇಳ್ತಾರೆ, ನಮ್ಮ ಕ್ಲಾಸಲ್ಲಿ ಬಯರಲ್ಲ ಮುಂಚೆ, ಇದನ್ನು ಕ್ಲಾಸ್ ರೂಮ್ ಅಂದ್ಕೊಂಡಿದ್ದೀರೋ ಫಿಶ್ ಮಾರ್ಕೆಟ್ ಅಂದ್ಕೊಂಡಿದ್ದೀರೋ ಅಂದರೆ ಇದಕ್ಕೆ, ಯಾಕಂದರೆ ಫಿಶ್ ಮಾರ್ಕೆಟಲ್ಲಿ ಭಾಳ ಗಲಾಟೆ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಸೇಪ್ ಹೋಗೋದು. ಸರಿ, ಫಿಶ್ ಮಾರ್ಕೆಟ್ ತೋರಿಸಾಯಿತು ವಾಸ್ಕೋದು. ಮತ್ತು ಮಾಪುಸ ಮಾರ್ಕೆಟ್ ಯಾವ್ದಾನ ಇದ್ದರೆ ಅದನ್ನು ತೋರಿಸ್ತೀನಿ.